ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕ್ಸ್ಪ್ಲೋರ್ ದ ಐಕಾನಿಕ್ಸ್. ಸೊ ಇವತ್ತಿನ ದಿವಸ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗ್ಬೋದೋಣ. ದಟ್ ಈಸ್ ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್. ಈ ಪ್ಲೇಸ್ ಇರೋದು ಕೆಮ್ಮಣ್ಣಿನಲ್ಲಿ, ಉಡುಪಿಯಿಂದ ಒಂದು 22-25 minutes ದೂರದಲ್ಲಿ ಈ ಪ್ಲೇಸ್ ಇದೆ. ಒಂದು ವೇಳೆ ನೀವು ಉಡುಪಿಗೆ ಫಸ್ಟ್ ಟೈಮ್ ಟೂರಿಸ್ಟ್ ಆಗಿ ಬರೋದಿದ್ರೆ, ಸೊ ಉಡುಪಿಯಿಂದ ತುಂಬ ಬಸ್ಸಸ್ಗಳ ವ್ಯವಸ್ಥೆ ಕೂಡ ಉಂಟು. ಸೊ ಹಾಗೆ ಆಟೋ ಕೂಡ ಉಂಟು. ಸೊ ನಿಮಗೆ ಯಾವುದು ಕನ್ವೀನಿಯನ್ಸ್ ಆಗ್ತದೆ ಅದನ್ನು ನೀವು ಪ್ರಿಫರ್ ಮಾಡ್ಬೋದು. ಹಾಗೆ ನಿಮ್ಮ ವೆಹಿಕಲಲ್ಲಿ ಬರೋದಿದ್ರು ಕೂಡ ಈ ಪ್ಲೇಸಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಫ್ರೀ ಆಗಿದೆ, ಮತ್ತು ಫ್ರೀಯಾಗಿ ನಿಮ್ಮ ವೆಹಿಕಲ್ಗಳನ್ನು ಇಲ್ಲಿ ಪಾರ್ಕ್ ಮಾಡ್ಬೋದು. ಸೊ ನಾವು ಆವತ್ತು June 15th ಸೊ ಫ್ಯಾಮಿಲಿ ಜೊತೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ದು. ಸೊ ಇದು ನಂದು ಸೆಕೆಂಡ್ ಟೈಮ್ ವಿಸಿಟ್ ಮಾಡಿದ್ದು. ಸೊ ಹಾಗೆಯೇ ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂಥೇಳಿ ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡ್ಕೊಳ್ಳೋಣ. ವಿಸಿಟ್ ಮಾಡಿದಾಗ ಆ ದಿನ ಬಿಸಿಲೇನಿರಲಿಲ್ಲ, ಸೊ ಮೋಡ ಕವಿದ ವಾತಾವರಣ ಇತ್ತು. ಸೊ ತುಂಬಾ ಪೀಸ್ಫುಲ್ ಅಂತ ಫೀಲ್ ಆಗ್ತಾ ಇತ್ತು ನಮಗೆ. ನಾವು ತುಂಬಾ ಎಂಜಾಯ್ ಮಾಡಿದ್ದೆವು. ಸೊ ಹಾಗೆ ಈ ಪ್ಲೇಸಿನ ಬಗ್ಗೆನೂ ಕೂಡ ತಿಳ್ಕೊಂಡೆವು. ಹಾಗೆಯೇ ಈ ವಿಡಿಯೋದಲ್ಲಿ ನಾವು ಈ ಪ್ಲೇಸ್ ಬಗ್ಗೆ ಏನೇನು ಉಂಟಂತೇಳಿ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ. ಹ್ಯಾಂಗಿಂಗ್ ಬ್ರಿಡ್ಜ್ ತೂಗು ಸೇತುವೆ ಅಂತೇಳಿ ಫೇಮಸ್ ಆಗಿದೆ. ಸೊ ಇದನ್ನು ಸ್ವರ್ಣ ನದಿಗೆ ಕಟ್ಟಿರುವಂಥದ್ದು. ಸುಮಾರು ವರ್ಷಗಳ ಹಿಂದೆ ಜನರಿಗೆ ಮೇನ್ ಲ್ಯಾಂಡಿಂದ ಐಲ್ಯಾಂಡಿಗೆ ಕನೆಕ್ಟ್ ಆಗಲಿಕ್ಕೆ, ಹಾಗೆ ತಮ್ಮ ಅವರ ಡೇ ಟು ಡೇ ಆ್ಯಕ್ಟಿವಿಟೀಸ್ಗಳೇನಿದೆ ಅದನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಸೊ ಈ ಸೇತುವೆಯನ್ನು ಕಟ್ಟಿರುವಂಥದ್ದು. ಹಾಗೆ ಜನಗಳು ಇದನ್ನು ಉಪಯೋಗಿಸ್ತಾ ಇದ್ದಾರೆ ಕೂಡ. ಸೊ ಇಪ್ಲೇ ಬ್ರಿಡ್ಜನ್ನಂತೂ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆರಾಮ್ಸೆ ಮೂವ್ ಆಗ್ಬೋದು. ಸೊ ನಿಮಗೆ ಬೇಕಾದ ಹಾಗೆ ಬ್ಯೂಟಿಫುಲ್ ಆಗಿ ಫೇಸ್ಬುಕ್ಕಿಗೆ ಇರ್ಬೋದು, ಇನ್ಸ್ಟಾಗ್ರಾಮಿಗೆ ಇರ್ಬೋದು. ಸೊ ತುಂಬ ಚೆನ್ನಾಗಿರುವಂಥ ಪಿಕ್ಚರ್ಸನ್ನು ನೀವು ಕ್ಲಿಕ್ ಮಾಡ್ಕೊಳ್ಬೋದು. ಸೊ ನಾವು ಆ ದಿನ ಹೋದಾಗ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಡೀತಿತ್ತು. ಸೊ ಹಾಗೆಯೇ ಇದೊಂದು ಬ್ಯೂಟಿಫುಲ್ ಲೊಕೇಶನ್ ಕೂಡ ಈಗ ಆಗ್ತಾ ಇದೆ. ಸ್ಪೆಷಲ್ ಫೀಚರ್ ಏನಂತ ಹೇಳಿದರೆ ಅದು ವಾಟರ್ ಅಡ್ವೆಂಚರ್ ಆ್ಯಕ್ಟಿವಿಟೀಸ್. ಯಾರಿಗೆಲ್ಲ ನೀರಲ್ಲಿ ರೈಡ್ ಮಾಡೋದು ಇಷ್ಟ, ಸೊ ನೀರಲ್ಲಿ ಟೈಮ್ ಸ್ಪೆಂಡ್ ಮಾಡೋರಿಗೆ ಸೊ ಇದೊಂದು ಉತ್ತಮ ಅವಕಾಶ ಕೂಡ. ಸೊ ಇಲ್ಲಿ ಕಯಾಕಿಂಗ್ ಆ್ಯಕ್ಟಿವಿಟೀಸ್ ಕೂಡ ಉಂಟು, ಹಾಗೆ ಬೋಟಿಂಗ್ ರೈಡ್ ಕೂಡ ಉಂಟು. ಕಯಾಕಿಂಗಲ್ಲಿ ಪರ್ ಹೆಡ್ 50 rupees ತಗೊಳ್ತಾರೆ, ಹಾಗೆ 15 minutes ಟೈಮ್ ಕೊಡ್ತಾರೆ. ಇನ್ ಕೇಸ್ ತುಂಬ ರಶ್ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿ ಟೈಮ್ ಕೂಡ ಪರ್ಮಿಟ್ ಮಾಡ್ತಾರೆ, ನಾವು ಎಂಜಾಯ್ ಮಾಡ್ಬೋದು. ನಾವು ಆ ದಿನ ಫ್ಯಾಮಿಲಿ ಜೊತೆ ಹೋಗಿದ್ದು, ಸೊ ಹಾಗೆ 5 ಜನ ಇದ್ವಿ. ಸೊ ಹಾಗೆ ನಾವು ಬೋಟಿಂಗ್ ರೈಡ್ ಪ್ರಿಫರ್ ಮಾಡಿದ್ದೆವು. ಬೋಟಿಂಗಲ್ಲಿ ಪರ್ ಹೆಡ್ 100 rupees ತೊಗೊಳ್ತಾರೆ, ಸ್ವಲ್ಪ ಬಾರ್ಗೇನ್ ಮಾಡ್ಬೋದು. ಸೊ ಏನು ಪ್ರಾಬ್ಲಮ್ ಇಲ್ಲ.
ಸೊ ನಮಗೆ ಬೋಟಿಂಗ್ ರೈಡ್ ಮಾತ್ರ ತುಂಬಾ ಖುಷಿ ಆಯಿತು. ಸುಮಾರು 3.5 kilometers ತನಕ ನಮಗೆ ನೀರಲ್ಲಿ ಸುತ್ತಾಡಿಸ್ಕೊಂಡು ಬರ್ತಾರೆ. ಅಂದರೆ ಆ ನದಿಯಲ್ಲಿ 2 islands ಇದೆ. ಸೊ ಆ ಐಲ್ಯಾಂಡಿಗೆ ಸುತ್ತ ಹಾಕೋ ಆಗಿದೆ. ಸೊ ಅದನ್ನು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಅಂದ್ರೆ ನೀವು ಈ ಪ್ಲೇಸಿಗೆ ಆಲ್ರೆಡಿ ವಿಸಿಟ್ ಮಾಡಿದ್ರೆ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಸೊ ಇನ್ ಕೇಸ್ ನೀವು ವಿಸಿಟ್ ಮಾಡಲಿಲ್ಲ ಅಂತ ಹೇಳಿದರೆ ಸೊ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಯಾವಾಗಲಾದರೂ ನಿಮ್ಮ ವೀಕೆಂಡ್ಸಲ್ಲಿ ಇರ್ಬೋದು ಅಥವಾ ನಿಮಗೆ ಟೈಮ್ ಸಿಕ್ಕಿದಾಗ ಸೊ ಖಂಡಿತವಾಗಿ ಕೂಡ ವಿಸಿಟ್ ಮಾಡಿ. ಸೊ ಎಂಜಾಯ್ ಮಾಡಿ. ಸೊ ತುಂಬಾ ಚೆನ್ನಾಗಿ ಕ್ವಾಲಿಟಿ ಟೈಮನ್ನು ನೀವು ಇಲ್ಲಿ ಸ್ಪೆಂಡ್ ಮಾಡ್ಬೋದು. ನಮ್ಮ ಟ್ರಿಪ್ ನಿಮಗೆ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಫ್ ಯು ಲೈಕ್ ದ ವಿಡಿಯೋ ಶೇರ್ ಲೈಕ್.